ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪತ್ರಿಕೆಯ ಮೊದಲನೇ ಪತ್ರಿಕೆಯ ನಾಲ್ಕನೇ ಯೂನಿಟ್ ಕಮ್ಯುನಿಕೇಷನ್. ಈ ಕಮ್ಯುನಿಕೇಷನ್ನಲ್ಲಿ ಬರುವಂಥ ಕೆಲವೊಂದು ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಬೋರ್ಡ್ ಮೇಲೆ ಬರೆದಂಥ ಎಲ್ಲ ಕನ್ಸೆಪ್ಟ್ಗಳನ್ನು ತಾವು ಬರ್ಕೊಳ್ಳಿ, ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೋಟ್ಬುಕ್ದೊಳಗೆ ನೋಟ್ಸ್ ಮಾಡಿ. ಆಮೇಲೆ ಬರೆದಿರುವಂಥ ಪ್ರತಿಯೊಂದು ಶಬ್ದ ಕೂಡ ಇಂಪಾರ್ಟೆಂಟ್ ಇದೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಬರೆದಿರುವಂಥ ಒಂದು ಹೊಸ ಕನ್ನಡ ಮೀಡಿಯಂ ಬುಕ್ ಕೂಡ ನಾನು ನಿಮಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡುತ್ತೇನೆ, ಇದನ್ನು ಓದಿ. ಈಗ ಕಮ್ಯುನಿಕೇಷನ್ ಘಟಕದಲ್ಲಿ ಬರುವಂಥ ಮಾಸ್ ಮೀಡಿಯಾ ಮತ್ತು ಸೊಸೈಟಿಯಲ್ಲಿ ಬರುವಂಥ ಕೆಲವೊಂದು ಕನ್ಸೆಪ್ಟ್ಗಳು. ಈಗ ನ್ಯೂಸ್ ಪೇಪರ್ ಇದು ಕೂಡ ಮಾಸ್ ಮೀಡಿಯಾದ ಒಂದು ಭಾಗವಾಗಿದೆ. ನ್ಯೂಸ್ ಪೇಪರ್, ನ್ಯೂಸ್ ಪತ್ರಿಕೆ ಜಗತ್ತಿನೊಳಗೆ ಮೊಟ್ಟ ಮೊದಲನೇ ನ್ಯೂಸ್ ಪತ್ರಿಕೆ ಪ್ರಾರಂಭ ಮಾಡಿದ್ದು ಜರ್ಮನಿ ದೇಶದೊಳಗೆ. ಜೋಹಾನ ಇವರ ಹೆಸರು ನೆನಪಿಡ್ರಿ, ಜೋಹಾನ ಕ್ಯಾರೋಲಸ್ ಇವರು 1605 ಮೊಟ್ಟ ಮೊದಲನೇ ನ್ಯೂಸ್ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು ಈ ವ್ಯಕ್ತಿ. ಆ ನ್ಯೂಸ್ ಪತ್ರಿಕೆ ಹೆಸರು ರಿಲೇಷನ್ ಅಲ್ಲರ್ ಫರ್ನಿಮ್ ಅಂಡ್ ಗೆಡೆನ್ ವಾರಡೂಗಿಗನ್ ಹಿಸ್ಟೋರಿಯನ್. ಆ ನ್ಯೂಸ್ ಪತ್ರಿಕೆ ಹೆಸರಾಯಿತು. ಈ ವ್ಯಕ್ತಿ ಇದನ್ನ ಪ್ರಾರಂಭ ಮಾಡಿದ 1605. ಪ್ರಶ್ನೆ ಹಿಂಗೆ ಕೇಳಿದ್ರು, ಜಗತ್ತಿನೊಳಗೆ ಪ್ರಪ್ರಥಮ ನ್ಯೂಸ್ ಪತ್ರಿಕೆ ಯಾವ ದೇಶದಲ್ಲಿ ಪ್ರಕಟವಾಗಿತ್ತು? ಜರ್ಮನಿ ದೇಶದೊಳಗೆ. ಅದಾದ ನಂತರ ಭಾರತದಲ್ಲಿ ಫಸ್ಟ್ ಪ್ರಿಂಟಿಂಗ್ ಪ್ರೆಸ್ ಅನ್ನ ಗೋವಾ ರಾಜ್ಯದಲ್ಲಿ ಪೋರ್ತುಗೀಸ್ ಇವರು ಪ್ರಿಂಟಿಂಗ್ ಪ್ರೆಸ್ ಅನ್ನ ಪ್ರಾರಂಭ ಮಾಡಿದ್ರು 1556. ಏನು ಸ್ಕ್ರೀನ್ ಶಾಟ್ ತಗೊಂಡ್ರಿ, ಬರೀ ಚಾಲು ಅದೇನಿಲ್ಲ, ಇಷ್ಟೇ ನೋಡ್ತಾರೆ ಸ್ವಲ್ಪ ಈ ಕಡೆ. ಈಗ ನೆಕ್ಸ್ಟ್, ಭಾರತದೊಳಗೆ ಪ್ರಪ್ರಥಮವಾಗಿ 1789 ಜನವರಿ ಅಂದು ಭಾರತದಲ್ಲಿ ಪ್ರಪ್ರಥಮವಾಗಿ ಒಂದು ನ್ಯೂಸ್ ಪೇಪರ್ ಅನ್ನು ಪಬ್ಲಿಷ್ ಮಾಡಲಾಗಿತ್ತು. ಆ ನ್ಯೂಸ್ ಪೇಪರ್ ಹೆಸರು ಬೆಂಗಾಲ್ ಗ್ಯಾಜೆಟ್. ಇದನ್ನು ನೆಟ್ ಎಕ್ಸಾಮ್ದೊಳಗೆ ಪ್ರಶ್ನೆ ಕೇಳಿದ್ರು. ಇದೇ ಪ್ರಶ್ನೆ 4 ಬೇರೆ ಬೇರೆ ರೀತಿಯೊಳಗೆ ಪ್ರಶ್ನೆ ಕೇಳಿದ್ರು ನೋಡ್ರಿ. ಭಾರತದೊಳಗೆ ಮೊದಲನೇ ನ್ಯೂಸ್ ಪತ್ರಿಕೆ ಯಾವುದು? ಬೆಂಗಾಲ್ ಗೆಜೆಟ್. ಇದನ್ನು ಎಷ್ಟನೇ ಇಶ್ಯೂದೊಳಗೆ ಪಬ್ಲಿಷ್ ಮಾಡಿತ್ತು? 1780. 29 ಜನವರಿ ಈ ದಿವಸ ಇಂದು ಭಾರತದಲ್ಲಿ ನ್ಯಾಷನಲ್ ನ್ಯೂಸ್ ಪೇಪರ್ ಡೇ ಎಂದು ಸೆಲೆಬ್ರೇಷನ್ ನಾವು ಮಾಡುತ್ತಿದ್ದೇವೆ. ಹೇಗೆ ಟೀಚರ್ಸ್ ಡೇ, ಇಂಜಿನಿಯರ್ ಡೇ, ಹಿಂಗೆ ಒಂದೊಂದು ದಿವಸ ಅಂತೇವಲ್ಲ, ಶಿಕ್ಷಕರ ದಿನಾಚರಣೆ 5 ಸೆಪ್ಟೆಂಬರ್, ಹಿಂಗ ನ್ಯೂಸ್ ಪತ್ರಿಕೆ ದಿವಸ ಎಂದು 29 ಜನವರಿ ಪ್ರತಿ ವರ್ಷ 29 ಜನವರಿ ಎಂದು ನ್ಯಾಷನಲ್ ನ್ಯೂಸ್ ಪೇಪರ್ ಡೇ ಎಂದು ನಾವು ಆಚರಣೆ ಮಾಡುತ್ತೇವೆ. 15 ಅಕ್ಟೋಬರ್ ಈ ದಿವಸ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಾಹೇಬರು ಹುಟ್ಟಿದ ದಿವಸ. ಸೊ ಅದನ್ನ ನಾವು ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಟರ್ ಡೇ ಎಂದು ಆಚರಣೆ ಮಾಡುತ್ತಿದ್ದೇವೆ, ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಷನ್ ಡೇ. ಯುನೆಸ್ಕೋದವರು APJ ಅಬ್ದುಲ್ ಕಲಾಂ ಸಾಹೇಬರ ಜನ್ಮ ದಿವಸವನ್ನು ಸ್ಟೂಡೆಂಟ್ ಡೇ ಎಂದು ಆಚರಣೆ ಮಾಡಲು ಪ್ರಾರಂಭಿಸಿದ್ದಾರೆ. ಇನ್ನು ಈ ಬೆಂಗಾಲ್ ಗೆಜೆಟ್ಗೆ ಇನ್ನೊಂದು ಹೆಸರು ಏನಂತ ಪ್ರಶ್ನೆ ಕೇಳಿದ್ರು. ಪಶ್ಚಿಮ ಬಂಗಾಳ ಸೆಟ್ ಎಕ್ಸಾಮ್ದೊಳಗೆ ಇದ್ರ ಇನ್ನೊಂದು ಹೆಸರು, ಬೆಂಗಾಲ್ ಗೆಜೆಟ್ಗೆ ಇನ್ನೊಂದು ಹೆಸರು ಏನು? ಕಲ್ಕತ್ತಾ ಜನರಲ್ ಅಡ್ವರ್ಟೈಸರ್. ಕಲ್ಕತ್ತಾ ಜನರಲ್ ಅಡ್ವರ್ಟೈಸರ್ ದಯವಿಟ್ಟು ನೆನಪಿಡ್ರಿ. ಇದೇ ಪ್ರಶ್ನೆನ ಮತ್ತೆ ತಿರುವಿ ಕೇಳಿದ್ರು ಏನಂತೇಳಿ, ಬೆಂಗಾಲ್ ಗೆಜೆಟ್ ಇದು ಮಂತ್ಲಿ ಇದೆಯೋ, ವೀಕ್ಲಿ ಇದೆಯೋ, ಫೋರ್ಟ್ ನೈಟ್ಲಿ ಇದೆಯೋ, ಅಂದ್ರೆ ನಾವೇನ್ ಕರಿತೀವಿ ಡೈಲಿ ಅದು ಅಂದ್ರೆ ದಿವಸ ಪಬ್ಲಿಷ್ ಆಗ್ತಿತ್ತು, ಅಥವಾ ವಾರದೊಳಗೆ ಒಂದ್ಸಲ ಪಬ್ಲಿಷ್ ಆಗಿತ್ತು, ಅಥವಾ 15 ದಿವಸಕ್ಕೊಮ್ಮೆ, ಅಥವಾ 1 ತಿಂಗಳಿಗೊಮ್ಮೆ. ಇದು ವಾರಕ್ಕೆ ಒಮ್ಮೆ ಪ್ರಕಾಶನವಾಗುವಂತ ನ್ಯೂಸ್ ಪತ್ರಿಕೆ ಯಾವುದು? ಬೆಂಗಾಲ್ ಗೆಜೆಟ್. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ 1 ಜುಲೈ 1843 ಮಂಗಳೂರು ಈ ನಗರದಲ್ಲಿ ಮಂಗಳೂರು ಸಮಾಚಾರ ಅನ್ನುವ ನ್ಯೂಸ್ ಪತ್ರಿಕೆ ಪ್ರಾರಂಭಿಸಲಾಯಿತು. ಮಂಗಳೂರು ಸಮಾಚಾರ ಈ ಪತ್ರಿಕೆಯು ಡೈಲಿ ಪತ್ರಿಕೆ ಅಲ್ಲ, ಇದು ಕೂಡ ವೀಕ್ಲಿ ನ್ಯೂಸ್ ಪೇಪರ್ ವಾರಕ್ಕೆ ಪ್ರಕಾಶನವಾಗುವಂತ ಪತ್ರಿಕೆ ಇದು. ಇದನ್ನ ಈ ಪತ್ರಿಕೆಯನ್ನ ಪ್ರಕಾಶ ಮಾಡಿದಂತ ವ್ಯಕ್ತಿ, ಪಬ್ಲಿಷ್ ಮಾಡಿದಂತ ವ್ಯಕ್ತಿ ಇವರು ಜರ್ಮನಿ ದೇಶದ ರೆವರೆಂಡ್ ಹರ್ಮನ್ ಫ್ರೆಡ್ರಿಚ್ ಮೊಗ್ಲಿಂಗ್. ದಯವಿಟ್ಟು ನೆನಪಿಡ್ರಿ ಈ ವ್ಯಕ್ತಿ ಹೆಸರು. ಕರ್ನಾಟಕದ ಮೊಟ್ಟ ಮೊದಲನೇ ನ್ಯೂಸ್ ಪತ್ರಿಕೆ ಮಂಗಳೂರು ಸಮಾಚಾರ, ಇದನ್ನ ಪಬ್ಲಿಷ್ ಮಾಡಿದವರು ಜರ್ಮನಿಯ ರೆವರೆಂಡ್ ಹರ್ಮನ್ ಫ್ರೆಡ್ರಿಚ್ ಮೊಗ್ಲಿಂಗ್ ಇವರು ಈ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು. ಇನ್ನು ನಮ್ಮ ದೇಶದೊಳಗ ಅತಿ ಹೆಚ್ಚು
ಸೆಲ್ಲಿಂಗ್ ಆಗುವಂತ ಮಾರಾಟ ಆಗುವಂತ ಪತ್ರಿಕೆ ಯಾವುದಂದ್ರೆ ಟೈಮ್ಸ್ ಆಫ್ ಇಂಡಿಯಾ. ಟೈಮ್ಸ್ ಆಫ್ ಇಂಡಿಯಾ ಇವನ್ ಈ ಪತ್ರಿಕೆಯು ಜಗತ್ತಿನೊಳಗನೆ ಅತಿ ಹೆಚ್ಚು ಮಾರಾಟ ಆಗುವಂತ ಪತ್ರಿಕೆ ಟೈಮ್ಸ್ ಆಫ್ ಇಂಡಿಯಾ. ನ್ಯೂಸ್ ಪೇಪರ್ ಇದು, ಇಂಗ್ಲಿಷ್ ನ್ಯೂಸ್ ಪೇಪರ್. ಈ ಟೈಮ್ಸ್ ಆಫ್ ಇಂಡಿಯಾ ಏನು ಪತ್ರಿಕೆ ಇದೆ ನೋಡ್ರಿ, ಇದನ್ನ ಪಬ್ಲಿಷ್ ಮಾಡುವಂತ ಏನು ಕಂಪನಿ ಐತೆ ಅಲ್ಲೋ, ಆ ಕಂಪನಿಯವರು ಅವ್ರು ಏನ್ ಮಾಡ್ರಿ, ಭಾರತ ದೇಶದೊಳಗ ಸಿನಿಮಾ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸಾಧನೆ ಮಾಡಿದಂತ ವ್ಯಕ್ತಿ ಅವರಿಗೆ ದಾದಾ ಸಾಹೇಬ್ ಫಾಳ್ಕೆ ಪುರಸ್ಕಾರ ಕೊಡುವ ಸಲುವಾಗಿ ಏನು ಹಣಕಾಸಿನ ನೆರವು ಈ ಟೈಮ್ಸ್ ಆಫ್ ಇಂಡಿಯಾವು ಕೊಡುತ್ತಿದೆ. ದಾದಾ ಸಾಹೇಬ್ ಫಾಳ್ಕೆ ಪುರಸ್ಕಾರ ಇದು ಭಾರತ ಸರ್ಕಾರದವರು ಚಲನಚಿತ್ರದೊಳಗೆ ಉತ್ಕೃಷ್ಟ ಸೇವೆ ಮಾಡಿದಂತ ನಟನಿಗೆ ಕೊಡುತ್ತಾರೆ ಅಥವಾ ನಟಿಗೆ ಕೊಡುತ್ತಾರೆ ಅಥವಾ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿಗೆ ಕೊಡಲಾಗುತ್ತದೆ. ಆದರೆ ಇದಕ್ಕೆ ಬರುವಂತ ಎಕ್ಸ್ಪೆಂಡಿಚರ್ ಎಲ್ಲ ಆರ್ಥಿಕ ನೆರವು ಈ ಟೈಮ್ಸ್ ಆಫ್ ಇಂಡಿಯಾ ಇದು ಕೊಡುತ್ತದೆ. ಇದು ಮಹಾರಾಷ್ಟ್ರದೊಳಗೆ ಈ ಪ್ರಶ್ನೆ ಕೇಳಿದ್ರು. ದಾದಾ ಸಾಹೇಬ್ ಫಾಳ್ಕೆ ಪುರಸ್ಕಾರ ಕೊಡುವುದರ ಹಿಂದೆ ಯಾವ ನ್ಯೂಸ್ ಪೇಪರು ಕೆಲಸ ಮಾಡುತ್ತಿದೆ? ಟೈಮ್ಸ್ ಆಫ್ ಇಂಡಿಯಾ. ಈ ವರ್ಷದ ದಾದಾ ಸಾಹೇಬ್ ಫಾಳ್ಕೆ ಪುರಸ್ಕಾರ ಒಬ್ರು ಹೀರೋಯಿನ್ ಕೊಟ್ಟಿದ್ರು, ಇವರ ಹೆಸರು ನೆನಪಿಡಿ, ವಾಹಿದಾ ರೆಹಮನ್. 2023 ದಾದಾ ಸಾಹೇಬ್ ಫಾಳ್ಕೆ ಪುರಸ್ಕಾರ ಇವರಿಗೆ ಸಿಕ್ಕಿತ್ತು. ನಮ್ಮ ಡಾಕ್ಟರ್ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ 1995 ದೊಳಗ ದಾದಾ ಸಾಹೇಬ್ ಫಾಳ್ಕೆ ಪುರಸ್ಕಾರವನ್ನು ಕೊಟ್ಟು ಸನ್ಮಾನ ಮಾಡಲಾಗಿತ್ತು. ಇನ್ನು ಈ ದಾದಾ ಸಾಹೇಬ್ ಫಾಳ್ಕೆ ಇವರ ಒರಿಜಿನಲ್ ಹೆಸರೇನು? ದುಂಡಿರಾಜ್ ಗೋವಿಂದ ಫಾಲ್ಕೆ ಹೆಸರಿಡ್ರಿ, ನೆನಪಿಡ್ರದು ದುಂಡಿರಾಜ್ ಗೋವಿಂದ ಫಾಲ್ಕೆ. ಇನ್ನು ನಮ್ಮ ದೇಶದೊಳಗೆ ಅತಿ ಹೆಚ್ಚು ನ್ಯೂಸ್ ಪೇಪರ್ಗಳನ್ನು ಪಬ್ಲಿಷ್ ಪ್ರಕಟಿಸುವ ರಾಜ್ಯ ಯಾವುದು? ಅತಿ ಹೆಚ್ಚು ನ್ಯೂಸ್ ಪೇಪರ್ಗಳನ್ನು ಪಬ್ಲಿಷ್ ಮಾಡುವಂಥ ರಾಜ್ಯ ಉತ್ತರ ಪ್ರದೇಶ. ಆಮೇಲೆ ನಮ್ಮ ಭಾರತ ದೇಶದೊಳಗೆ ಅತಿ ಹೆಚ್ಚು ನ್ಯೂಸ್ ಪೇಪರ್ಗಳನ್ನು ಮಾರಾಟ ಮಾಡುವ ರಾಜ್ಯ ತಮಿಳುನಾಡು. ತಮಿಳುನಾಡದೊಳಗೆ ಅತಿ ಹೆಚ್ಚು ನ್ಯೂಸ್ ಪೇಪರ್ಗಳನ್ನು ಜನರು ಅಲ್ಲಿಯ ಜನರು ಕೊಂಡುಕೊಂಡು ಓದುತ್ತಾರೆ. ನಮ್ಮಲ್ಲಿ ಮಹಾರಾಷ್ಟ್ರದೊಳಗೆ ಕರ್ನಾಟಕದ ಪೇಪರ್ ಭಾಳ ಮಂದಿ ಓದ್ತಾರೆ ಹೇಳ್ರಿ? ಇಲ್ಲ, ಒಬ್ಬನೇ ತೊಗೊಂಡಿದ್ದೆ, ಎಲ್ಲ ಹರಿದವ್ರದ್ದು ಓದ್ತಿರ್ತಾರ. ಏಣ ನಾ ಹಿಂದಿಂದು ಓದೋ, ನಾ ಮುಂದಿದ್ದು ಓದ್ತೀನಿ. ಏಣ ನ್ಯೂಸ್ ಪೇಪರ್ ತೊಗೊಂಡು ಓದ್ರಿ. ಏಣ ನಮ್ಮ ಒಬ್ರು ಸರ್ ಇದ್ರು, ಅವ್ರು ಯಾವಾಗಲೂ ಹೇಳ್ತಿದ್ರು, ಏಣ ಚಾ ಕುಡಿಬೇಡ, ಆದ್ರೆ 2 ರೂಪಾಯಿ ಕೊಟ್ಟು ನ್ಯೂಸ್ ಪೇಪರ್ ತಗೋ ಅಂತ ಹೇಳ್ತಿದ್ರು. ನಾವು ನ್ಯೂಸ್ ಪೇಪರ್ ತೊಗೊಂಗಿಲ್ರಿ, ನ್ಯೂಸ್ ಪೇಪರ್ ತೊಗೊಂಡ್ರೆ ಏನೋ ಸಿಗಂಗಿಲ್ಲ ಅಂತಾರೆ. ಬಟ್ ಅದ್ರೊಳಗೆ ಭಾಳ ಭಾಳ ಬೆನಿಫಿಟ್ ಐತೆ ನ್ಯೂಸ್ ಪೇಪರ್ ತೊಗೊಳೋದು. ಓಕೆ, ಪ್ರಜಾವಾಣಿ ತೊಗೋರಿ, ವಿಜಯವಾಣಿ ತೊಗೋರಿ, ನಿಮ್ಗೆ ಯಾವುದೇ ಒಂದು ತೊಗೋರಿಪ್ಪ, ಬಟ್ ಒಂದು ನ್ಯೂಸ್ ಪೇಪರ್ ನಿಮ್ಗೆ ಇರಬೇಕು. ಉದಯವಾಣಿ ತೊಗೋರಿ, ಯಾವುದು ಕನ್ನಡ ಪ್ರಭ ತೊಗೋರಿ, ದ ಹಿಂದೂ ತೊಗೋರಿ, ಯಾವುದಾದ್ರೂ ತೊಗೋರಿ. ಆದರೆ ಅತಿ ಹೆಚ್ಚು ಹಿಂದಿ ನ್ಯೂಸ್ ಪೇಪರ್ ಮಾರಾಟ ಆಗೋದು ದೈನಿಕ ಜಾಗರಣ ಅಂತೆ. ಆದರೆ ಟೈಮ್ಸ್ ಆಫ್ ಇಂಡಿಯಾ ಇದು ಅತಿ ಹೆಚ್ಚು ಇಂಗ್ಲಿಷ್ ನ್ಯೂಸ್ ಪೇಪರ್ ಪಬ್ಲಿಷ್ ಮತ್ತು ಅತಿ ಹೆಚ್ಚು ನ್ಯೂಸ್ ಪೇಪರ್ ಟೈಮ್ಸ್ ಆಫ್ ಇಂಡಿಯಾನೇ ಮಾರಾಟ ಆಗ್ತದೆ. ಆಮೇಲೆ ಇದರೊಳಗೆ ಏನು, ಜಪಾನ್ ದೇಶದೊಳಗೆ 2 ನ್ಯೂಸ್ ಪೇಪರ್ ಅದಾವ್ರಿ. ಅವು 2 ನ್ಯೂಸ್ ಪೇಪರ್ ಜಪಾನ್ ದೇಶದೊಳಗೆ ಪಬ್ಲಿಷ್ ಆದ್ರೂ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಅದು ತನ್ನ ನ್ಯೂಸ್ ಪೇಪರ್ ಅನ್ನು ಮಾರಾಟ ಮಾಡುತ್ತದೆ, ಕೊಟ್ಟು ಕಳಿಸುತ್ತದೆ, ತಗೊಂಡು ಹೋದ್ರೆ ನೀವು ಅಂತ. ಇದನ್ನು ಒಂದ್ಸಲ ನೆಟ್ ಎಕ್ಸಾಮ್ ಪ್ರಶ್ನೆ ಕೇಳಿದ್ರು. ಇನ್ನ ನಮ್ಮ ದೇಶದೊಳಗೆ ಈ ನ್ಯೂಸ್ ಪೇಪರ್ ಮೇಲೆ ಕಂಟ್ರೋಲ್ ಇಡುವ ಸಲುವಾಗಿ ನ್ಯೂಸ್ ಪೇಪರ್ದ ಸ್ವಾತಂತ್ರ್ಯ ಅಂದ್ರೆ ಈ ಪ್ರೆಸ್ದ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡುವ ಸಲುವಾಗಿ ಒಂದು ಸಂಸ್ಥೆಯನ್ನು ಭಾರತ ಸರ್ಕಾರದವರು ಸ್ಥಾಪನೆ ಮಾಡಿದರು. ಅದಕ್ಕೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ, PCI, ನೆನ್ಬಿಡ್ರಿ, PCI, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ. ಇದನ್ನ 1966 ದೊಳಗೆ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು ನ್ಯೂ ದೆಹಲಿ ಒಳಗೆ. ಆಮೇಲೆ ಪ್ರೆಸ್ ಕೌನ್ಸಿಲ್ ಆಫ್ ಆಕ್ಟ್ ಅಂತೇಳಿ ಒಂದು ಕಾಯ್ದೆ ಮಾಡಲಾಗಿತ್ತು ಪಾರ್ಲಿಮೆಂಟ್ದೊಳಗೆ 1978 ದೊಳಗೆ. ನೆನ್ಪಿಡ್ರಿ, ಇದ್ರ ಮೇಲೆ ಪ್ರತಿ ಸಲ ಅಗದಿ ನೇರವಾದ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಪ್ರೆಸ್ ಕೌನ್ಸಿಲ್ ಆಕ್ಟ್ ಅನ್ನ ಎಷ್ಟನೇ ಇಶ್ಯೂದೊಳಗೆ ಮಾಡಲಾಗಿತ್ತು? 1978. ಈ ಪ್ರೆಸ್ ಒಂದು ರಕ್ಷಣೆ ಮಾಡುವ ಸಲುವಾಗಿ ಇದರದ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಪ್ರೆಸಿಡೆಂಟ್ ಅನ್ನ ಅದರ ಅಧ್ಯಕ್ಷನ ಯಾರು ವಹಿಸ್ತಿರ್ತಾರ, ಯಾರು ಸುಪ್ರೀಂ ಕೋರ್ಟ್ದ ನಿವೃತ್ತ ಜಡ್ಜ್ಗಳು ಇರ್ತಾರ, ನಿವೃತ್ತ ಸುಪ್ರೀಂ ಕೋರ್ಟ್ದ ನಿವೃತ್ತ ನ್ಯಾಯಾಧೀಶರು, ಅವರು PCI ದ ಅಧ್ಯಕ್ಷರಾಗಿರುತ್ತಾರೆ. ಇಂದಿನ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷರು ಯಾರು ಅಂತಂದ್ರೆ ಶ್ರೀಮತಿ ಜಸ್ಟಿಸ್, ಇವ್ರ ಹೆಸರು ನೆನ್ಪಿಡ್ರಿ, ಜಸ್ಟಿಸ್ ರಂಜನಾ ಪ್ರಕಾಶ್ ದೇಸಾಯಿ ಮೇಡಮ್ ಅವ್ರ ಹೆಸರು ನೆನಪಿಡ್ರಿ, ರಂಜನಾ ಪ್ರಕಾಶ್ ದೇಸಾಯಿ, ಇವರು PCI ದ ಅಧ್ಯಕ್ಷರಿದ್ದಾರೆ ಇದರ ಒಂದು ಪ್ರೆಸ್ ಕೌನ್ಸಿಲ್ದು. ಆಮೇಲೆ ಇಡೀ ಜಗತ್ತಿನೊಳಗೆ
ಪ್ರೆಸ್ ಕೌನ್ಸಿಲ್ ಬಗ್ಗೆ ಅಥವಾ ಕಮ್ಯುನಿಕೇಶನ್ ಬಗ್ಗೆ, ನ್ಯೂಸ್ ಪೇಪರ್ ಗೆ ಸಂಭಾಷಣೆ ಬಗ್ಗೆ, ಕಮ್ಯುನಿಕೇಶನ್ ಬಗ್ಗೆ ಏನಾದರೂ ಸಮಸ್ಯೆಗಳು ಇತ್ತು ಅಂದ್ರೆ ಆ ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸ ಯುನೆಸ್ಕೋದವರು ಮಾಡುತ್ತಾರೆ. ಯುನೆಸ್ಕೋದವರು ಈಗ ಭಾರತ ಪಾಕಿಸ್ತಾನದೊಳಗೆ ಏನಾದರೂ ಮಾತುಕತೆಯ ಸಮಸ್ಯೆ ಇದ್ರೆ ಯುನೆಸ್ಕೋದವರು ಬಗೆಹರಿಸುತ್ತಾರೆ. ಈ ಕಡೆ ಹೋಗ್ರಿ, ಆ ಕಡೆ ಹೋಗ್ಬೇಡ್ರಿ, ಹೋಗ್ರಿ, ಚಿನ್ನ ಹೋಗಿ, ಈ ಕಡೆ ಬಯಾಗ್ ಹಿಡಿಬೇಡ. ಅಯ್ಯವ್ವ ಮತ್ತೇನಾರ ಆಯ್ತು ವಿಡಿಯೋ ಬಂದ್ ಬಿಡ್ತದ ನಂದು, ನಿನಗೆಲ್ಲ ಮತ್ತೆ ದವಾಖಾನೆ ಮೈ ತೋಂಬಾ, ನಿಜ ಚಂದ ಕೂತು ಕೇಳ್ತಾರೆ. ಹಾ ಲಕ್ಷ ಕೊಡು ಸ್ವಲ್ಪ. ಓಕೆ, ಯುನೆಸ್ಕೋದವರು ಇದನ್ನು ಪ್ರಶ್ನೆ ಕೇಳಿದ್ರು ನೋಡ್ರಪ್ಪ, ಇಂಟರ್ನ್ಯಾಷನಲ್ ಕಮ್ಯುನಿಕೇಶನ್ ಸಮಸ್ಯೆಗಳನ್ನು ಬಗೆಹರಿಸುವ ಜವಾಬ್ದಾರಿ ಯಾರ ಮೇಲಿದೆ? ಯುನೆಸ್ಕೋ ಈ ಸಂಘಟನೆ ಮೇಲಿದೆ. ಮತ್ತೆ ನಮ್ಮ ದೇಶದೊಳಗ ಒಂದು ಮಾಹಿತಿ ಮತ್ತು ಜನಸಂಪರ್ಕ ಕಾರ್ಯಾಲಯ ಇದೆ, ಅದು ದಿಲ್ಲಿ ಒಳಗ. ಹಾ, ಮಾಹಿತಿ ಮತ್ತು ಜನಸಂಪರ್ಕ ಕಾರ್ಯಾಲಯ ಭಾರತ ದೇಶದ ಮಾಹಿತಿಯನ್ನು, ಭಾರತ ಸರ್ಕಾರದ ಮಾಹಿತಿಯನ್ನು, ಸರ್ಕಾರದ ಮಾಹಿತಿ ಅಂತ ನಾವು ಕರಿತೀವಿ, ಅಥವಾ ಅಧಿಕೃತವಾಗಿ ಭಾರತ ದೇಶದ ಮಾಹಿತಿಯನ್ನು ಭಾರತ ಸರ್ಕಾರದ ಒಂದು ಪ್ರೆಸ್ ಇದೆ, ಆ ಪ್ರೆಸ್ದವರು ಮಾಹಿತಿಯನ್ನ ಪ್ರಕಟಿಸುತ್ತಾರೆ. ಒಂದ್ಸಲ ಇದು ಪ್ರಶ್ನೆ ಕೇಳಿದ್ರು, ಎಂಪ್ಲಾಯ್ಮೆಂಟ್ ನ್ಯೂಸ್ ಅನ್ನ ಪ್ರಕಟಣೆ ಮಾಡುವ ಸಂಸ್ಥೆ ಯಾವುದು ಅಂತೇಳಿ. ಮಾಹಿತಿ ಮತ್ತು ಜನಸಂಪರ್ಕ ಕಾರ್ಯಾಲಯ ನ್ಯೂ ದಿಲ್ಲಿ. ಇವರು ಒಂದು ಅತ್ಯಂತ ಇಂಪಾರ್ಟೆಂಟ್ ಪುಸ್ತಕಗಳನ್ನ ಪ್ರಕಾಶನ ಮಾಡ್ತಿರ್ತಾರೆ. ಒಂದು ಇದು ಅದ್ರ ಯಾವುದು, ಕುರುಕ್ಷೇತ್ರ ಅಂತ ಒಂದು ಮ್ಯಾಗಝಿನ್ ಐತಿ, ಕುರುಕ್ಷೇತ್ರ ಯೋಜನಾ ಅಂತ ಒಂದು ಮ್ಯಾಗಝಿನ್ ಐತಿ. ಈಗ ಯಾರು ಕೆ ಎಸ್ ಸ್ಟಡಿ ಮಾಡುವಂತ ಎಲ್ಲ ವಿದ್ಯಾರ್ಥಿಗಳು ಯೋಜನಾ ಮ್ಯಾಗಝಿನ್ ಓದುತ್ತಾರೆ ಅಥವಾ ಕುರುಕ್ಷೇತ್ರ ಮ್ಯಾಗಝಿನ್ ಅನ್ನು ಓದುತ್ತಾರೆ. ನೀವು ಕೂಡ ಓದ್ರಿ ಕುರುಕ್ಷೇತ್ರ. ನೀವೇನು ನೆಟ್ ಸೆಂಟ್ದವ್ರು ಏನು ಓದೋ ಅವಶ್ಯಕತೆ ಇಲ್ಲ, ಅದು ಅವರು ಸ್ವಲ್ಪ ಪಂಡಿತರು, ಕೆ ಎಸ್ ಯು ಪಿ ಎಸ್ ಸಿ ಎಂ ಪಿ ಎಸ್ ಕೆ ಎಸ್ ಐ ಎಸ್ ಓದುವಂತ ಎಲ್ಲ ಬುದ್ಧಿವಂತರು ಅವರು ಈ ಮ್ಯಾಗಝಿನ್ ಅನ್ನು ಓದ್ತಿರ್ತಾರೆ. ಯೋಜನಾ ಮ್ಯಾಗಝಿನ್, ಕುರುಕ್ಷೇತ್ರ ಮ್ಯಾಗಝಿನ್, ಆಮೇಲೆ ಎಂಪ್ಲಾಯ್ಮೆಂಟ್ ನ್ಯೂಸು. ನಾನು 2000 ಅಂದ್ರೆ ಬಿ ಎ ಓದುವಾಗ, ಬಿ ಎ ಫಸ್ಟ್ ಇಯರ್ ಇದ್ದೆ ನಾನು ನೋಡ್ರಿ. ನಾನು ಸುಮ್ಮ ನಾನು ಹಗರದಲ್ರಿ, ನನಗೇನು ಬರಲಿಲ್ಲ ಅಂದ್ರೂ 2001 ಒಳಗೆ ನಾನು ಒಂದು ಆರ್ಟಿಕಲ್ ಬರೆದಿದ್ದೆ. ಆರ್ಟಿಕಲ್ ಬರೆದು ದಿಲ್ಲಿಗೆ ಕಳಿಸಿದ್ದೆ ನಾನು, ಯಾರಿಗೆ, ಈ ಮಾಹಿತಿ ಮತ್ತು ಜನಸಂಪರ್ಕ ಕಾರ್ಯಾಲಯದವರಿಗೆ. ಅವರು ನಾ ಬರೆದಿದ್ದು ಒಂದು ಆರ್ಟಿಕಲ್ 2001 ಒಳಗೆ, 2001 ಕುರುಕ್ಷೇತ್ರದೊಳಗೆ ಪಬ್ಲಿಷ್ ಆಗಿತ್ತು ನನಗೆ. ವಾರೆ ವಾ, ಏನು ಹವಾ ಆಯ್ತು ನನಗೆ ಅವಾಗ. ನಮ್ದೆಲ್ಲ ನಮ್ಮ ಕಾಲೇಜ್ದೊಳಗೆ ಎಲ್ಲರೂ ಇವೊಂದು ಹೆಂಗೆ ಹೆಂಗೆ ಪಬ್ಲಿಷ್ ಆಗಿದ್ರಿ, ನಿಮ್ಮ ಮಾಮಹಾರ ಏನಲ್ಲಿ ನಿಮ್ಮ ಆತಿಗಿತ್ತೆ ಅದಲ್ಲ, ಏನು ನಿಂದು ಹೆಂಗೆ ಪಬ್ಲಿಷ್ ಆಯ್ತು ಆ ನ್ಯೂಸ್ ಪೇಪರ್ದೊಳಗೆ? ಸರ್ ನನಗೇನು ಗೊತ್ತ್ರಿ, ನಾನು ಬರೋದಕ್ಕೆ ಕಳಿಸಿದ್ ಬಿಟ್ಟಿನ್ರಿ. ನಾನು ಒಂದು ಆರ್ಟಿಕಲ್ ಬರೆದು ಅವ್ರಿಗೆ ಕಳಿಸಿದ್ದೆ, ಅವ್ರು ಪಬ್ಲಿಷ್ ಮಾಡಿದ್ರು. ಮಾ ಆರ್ಟಿಕಲ್ ಬರೆದು ಕಳಿಸು ಅಂತೇಳಿ ನಿನಗೆ ಯಾರು ಹೇಳಿದವರು? ನಮ್ಮದು ಬೇದ್ರೆ ಮಂಜುನಾಥ್ ಸರ್ ಅವ್ರದ್ದೊಂದು ಬುಕ್ ಅದರಿ, ಅಪ್ಲೈಡ್ ಇಂಗ್ಲೀಷ್ ಗ್ರಾಮರ್ ಅಂತೇಳಿ. ಆ ಬುಕ್ಕನ್ನು ನಾನು ಓದಲಿಕ್ಕೆ ಪ್ರಾರಂಭ ಮಾಡಿದ್ದೆ, ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಹ್ಯಾಂಗೆ ಮಾಡಬೇಕು ಅಂತೇಳಿ. ಅದರೊಳಗೆ ಅವರೆಲ್ಲ ಸ್ಟೆಪ್ಸ್ಗಳನ್ನು ಕೊಟ್ಟಿದ್ರು. ಅದು ಓದ್ಕೊಂತ ಓದ್ಕೊಂತ ಅವ್ರಿಗೆ ಒಂದು ಪತ್ರ ಬರೆದಿದ್ದೆ ನೋಡ್ರಿ, ಆ ನಾ ಬರೆದಿದ್ದ ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಪ್ರಯತ್ನ ಮಾಡೋವನಿಗೆ ಹಾದಿಗಳು ಸಿಕ್ಕೇ ಸಿಗ್ತವೆ ಅಣ್ಣ. ಇದರೊಳಗೆ ಇಂಡಿಯಾ ಇಯರ್ ಬುಕ್ ಅಂತೇಳಿ ಒಂದು ವಾರ್ಷಿಕ ಪುಸ್ತಕನ ಇವರು ಕೂಡ ಪ್ರಕಾಶನ ಮಾಡುತ್ತಾರೆ, ಗೌರ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ದೊಳಗೆ. ಇವೆಲ್ಲ ಹೆಸರು ನೆನಪಿನಾಗಿಟ್ಟಿರಿ, ಇದು ಪರೀಕ್ಷೆ ಪ್ರಶ್ನೆ ಕೇಳ್ತಾರೆ. ಕುರುಕ್ಷೇತ್ರ, ಯೋಜನೆ, ಎಂಪ್ಲಾಯ್ಮೆಂಟು, ನ್ಯೂಸು ಮತ್ತು ಯಾವುದು ಇದು ಈ ಇಂಡಿಯಾ ಇಯರ್ ಬುಕ್, ಇವುಗಳನ್ನು ಪ್ರಕಾಶನ ಮಾಡುವ ಸಂಸ್ಥೆ ಯಾವುದು? ಮಾಹಿತಿ ಮತ್ತು ಜನಸಂಪರ್ಕ ಕಾರ್ಯಾಲಯ, ಭಾರತ ಸರ್ಕಾರದವರು. ಇನ್ನು ನಮ್ಮ ದೇಶದೊಳಗೆ ಏನು ಟೆಲಿಫೋನ್ ಅದಲ್ಲ, ಮೊಬೈಲ್ಗಳದವಲ್ಲ, ಇದ್ರ ಮೇಲೆ ಕಂಟ್ರೋಲ್ ಇಡುವಂಥ ಒಂದು ಸಂಸ್ಥೆ ಇದೆ, ಇದು ಟ್ರಾಯ್ ಅಂತೇಳಿ ಸಂಸ್ಥೆ ಇದೆ. ಇದು ಗುಜರಾತ್ ಸೆಟ್ ಜನರು ಕೇಳಿದ್ರು, ಟ್ರಾಯ್ದ ಫುಲ್ ಫಾರ್ಮ್ ಏನಂತೇಳಿ. ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ, ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಇದು ಹೊಸ ದಿಲ್ಲಿಯೊಳಗೇ ಐತಿ, 1997 ಇದನ್ನು ಸ್ಥಾಪನೆ ಮಾಡಿದ್ರು. ಈ ಅಂದ್ರೆ ಮೊಬೈಲ್ ಕರೆಗಳ ಬಗ್ಗೆ ಅಥವಾ ಫೋನ್ಗಳ ಬಗ್ಗೆ ಏನಾದರೂ ಸಮಸ್ಯೆ ಇತ್ತಂದ್ರೆ ಅದನ್ನು ಬಗೆಹರಿಸುವ ಸಲುವಾಗಿ ಅಥವಾ ಹೊಸ ಹೊಸ ನಿಯಮಗಳನ್ನು ಮಾಡುವ ಸಲುವಾಗಿ ಈ ಸಂಸ್ಥೆಯು ಕೆಲಸ ಮಾಡುತ್ತದೆ. ಬಿ ಎಸ್ ಎನ್ ಎಲ್ ಭಾರತ ಸಂಚಾರ ನಿಗಮ್ ಲಿಮಿಟೆಡ್, ಭಾರತ ಸಂಚಾರ ನಿಗಮ್ ಲಿಮಿಟೆಡ್ ಇದು ಭಾರತ ಸರ್ಕಾರದ ಅಧೀನದಲ್ಲಿ ಮೊಬೈಲ್ ಸೇವೆ ಒದಗಿಸುವ, ಫೋನ್ ಸೇವೆ ಒದಗಿಸುವ ಸಂಸ್ಥೆಯಾಗಿದೆ. ಇದು 2000 ಇಶ್ವಿಯಲ್ಲಿ ಇದನ್ನ ಪ್ರಾರಂಭ ಮಾಡಿದ್ರು. ಇದರದು ಮೋಟೋ ಏನಂದ್ರೆ ಕನೆಕ್ಟಿಂಗ್ ಇಂಡಿಯಾ ಅಂತೇಳಿ, ಇದರದು ಪಂಚಿಂಗ್ ಲೈನ್ ಐತಿ. ಪ್ರಶ್ನೆ ಹಿಂಗೆ ಕೇಳಿದ್ರು, ಬಿ ಎಸ್ ಎನ್ ಎಲ್ ಇದು ಯಾವ 2 ನಗರಗಳಲ್ಲಿ ಕೆಲಸ ಮಾಡುತ್ತಿಲ್ಲ? ಮುಂಬೈ ಮತ್ತು ದಿಲ್ಲಿ ಒಳಗೆ ಬಿ ಎಸ್ ಎನ್ ಎಲ್ ಕೆಲಸ ಮಾಡುವುದಿಲ್ಲ. ಆದ್ರೆ ಮುಂಬೈ ಮತ್ತು ದಿಲ್ಲಿ ಒಳಗೆ ಕೆಲಸ ಮಾಡುವಂತ ಸಂಸ್ಥೆ ಯಾವುದು? MTNL ಮಹಾನಗರ ಟೆಲಿಫೋನ್ ನಿಗಮ್ ಲಿಮಿಟೆಡ್. ಮಹಾನಗರ ಟೆಲಿಫೋನ್ ನಿಗಮ್ ಲಿಮಿಟೆಡ್ ಇದು 1986 ದೊಳಗೆ ಇದನ್ನ ಸ್ಥಾಪನೆ ಮಾಡಿದ್ರು. ಕೇವಲ ಮುಂಬೈ ಮತ್ತು ದಿಲ್ಲಿ ನಗರಗಳಲ್ಲಿ ಇರುವಂತ ಜನರಿಗೆ ಈ ಮೊಬೈಲ್ ಸೇವೆ ಅಥವಾ ನಾವೇನು ಕರಿತೀವಿ
ಯಾವುದ್ರಿ ಟೆಲಿಫೋನ್ ಸೇವೆಯ ಕೆಲಸ ಇದು ಮಾಡುತ್ತಿದೆ. ಆಮೇಲೆ ಬಿ ಎಸ್ ಎನ್ ಎಲ್ ವಿದೇಶ ಸಂಚಾರ ನಿಗಮ ಲಿಮಿಟೆಡ್ ಇಂಟರ್ನ್ಯಾಷನಲ್ ಕೋಡ್ ನಮ್ದು ಭಾರತ ದೇಶದ 91 ಇದೆ. ಸೊ ಈ ರೀತಿ ನಿಮ್ಗೆ ನಾನು ಕೆಲವೊಂದು ಇಂಪಾರ್ಟೆಂಟ್ ಕಂಟೆಂಟ್ ಅನ್ನು ಹೇಳಿದ್ದೇನೆ, ಇದನ್ನ ತಾವೆಲ್ಲರೂ ದಯವಿಟ್ಟು ನೆನಪಿನಾಗಿಟ್ಟು ಬರೀ. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ.